ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ತಿನ್ ಯೋಗೇಶ್. ಇವ್ರ ಹೆಸರು ಕಿರಣ್ ಅಂತ. ನೀವು ಕೆಲಸ ಮಾಡ್ತಿರೋದಿಲ್ಲಿ ಗೊತ್ತಾ, ಗ್ಯಾಸ್ ಕಂಪ್ನಿಯಲ್ಲಿ. ಸೊ ಭಾಳ ಖುಷಿಯಾಗತ್ತೆ ಇಂಥ ಒಂದು ಕಷ್ಟಜೀವಿಗಳು ಬಂದು ನಮಗೆ ಕಷ್ಟದಲ್ಲಿ ಕೂಡ ಸಹಾಯ ಮಾಡ್ತಿರೋದಕ್ಕೆ. ಸೊ ಭಾರತ್ ಗ್ಯಾಸಲ್ಲಿ ಇವ್ರು ಕೆಲಸ ಮಾಡ್ತಿದ್ದಾರೆ. ಸೊ ಅಲ್ಲಿ ಬಂದಂಥ ಹಣದಲ್ಲಿ ನಮಗೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಒಂದಡಿ ಜಾಗವನ್ನು ಡೊನೇಟ್ ಮಾಡಿದ್ದಾರೆ. ಸೊ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ? ಅದು ನೀವು ಮಾಡ್ತಿರೋ ತುಂಬ ಒಳ್ಳೆ ಕೆಲಸ ಸರ್. ನಾವು ಮಾಡೋದಕ್ಕಾಗೋದಿಲ್ಲ, ಅದಷ್ಟು ನಾವು ಅಷ್ಟೇ ಹೇಳ್ತೀವಿ. ಜನಕ್ಕೆ ಏನು ಹೇಳ್ತೀರಾ? ಬಂದು ಅವ್ರ ಕೈಲಾದಷ್ಟು ಅವ್ರು ಹೆಲ್ಪ್ ಮಾಡಲಿ ಅಂತ ನಾವು ಹೇಳ್ತೀವಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ, ಇವರು ಕಷ್ಟಪಟ್ಟಿದ್ದ ದುಡ್ಡಲ್ಲಿ ನಮಗೆ ಸಹಾಯ ಮಾಡಿದ್ರೆ ಜೀವನ. ಥ್ಯಾಂಕ್ ಯು ಸರ್. ನಮ್ಮ ಒಂದು ಜನಸ್ನೇಹಿ ಸ್ವರ್ಗ ಕಷ್ಟದಲ್ಲಿರೋ ತಮಗೆಲ್ಲ ಗೊತ್ತಿರೋದೆ. ಹಾಗೆ ನಮ್ಮ ಕುರುಬ್ರಳ್ಳಿಯಿಂದ ತಾಯಂದ್ರು ಬಂದಿದ್ದಾರೆ, ಅಮ್ಮ ಡಿ ಅನುರಾಧಾಮ್ಮ ಅವ್ರು ಬಂದಿದ್ದಾರೆ. ತುಂಬ ಖುಷಿಯಾಗುತ್ತೆ ಇವ್ರ ಬಗ್ಗೆ ಹೇಳೋದಕ್ಕೆ. ಯಾಕಂತ ಹೇಳಿದ್ರೆ, ನಾವು ಕಷ್ಟದಲ್ಲಿರೋದನ್ನ ತಿಳ್ಕೊಂಡು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ 10 ಅಡಿ ಜಾಗವನ್ನು ಡೊನೇಟ್ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಡಲಿ. ಜೊತೆಗೆ ನಮ್ಮ ಒಂದು ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಇದನ್ನ ನೋಡ್ತಾ ಇದ್ವಿ, ಆಶ್ರಮದ ನೋಡ್ತಾ ಇದ್ವಿ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ? ಸುಮಾರು ಒಂದು 5-6 ತಿಂಗಳಿಂದ ನೋಡ್ತಾ ಇದ್ದೀವಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ಸರ್, ಏನೋ ಮಾರಾಕಿಟ್ಟಿದ್ದಾರೆ ಅಂತ. ನೋಡಿ ಬೇಜಾರ ಆಯ್ತು. ಇದೇ ನಮ್ಮ ಕೈಲಾಗಿದೆ, ಹೆಲ್ಪ್ ಮಾಡ್ತೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಕ್ಕೆ? ನೀವು ಕೈಲಾದಷ್ಟು ಹೆಲ್ಪ್ ಮಾಡಿದ್ವಿ. ಏನು ಒಂದೊಂದು ದಿವಸ ಬೀಜದ ಒಬ್ಬೊಬ್ರು 100 ರೂಪಾಯಿ ಕೊಟ್ಟರು ಮುಗ್ದೋಗುತ್ತೆ. ಆರಾಮಾಗಿ ತಗೋಬೋದು. ಥ್ಯಾಂಕ್ ಯು, ದೇವ್ರು ಒಳ್ಳೇದು ಮಾಡಲಿ ಅನ್ನೋದು. ಸೊ ಬಂದಿದ್ದಕ್ಕೆ ನಿಮ್ಗೆಲ್ರಿಗೂ ಭಗವಂತ ಚೆನ್ನಾಗಿರ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ದರ್ಶನ್ ರಾಮಕೃಷ್ಣ ನಾಯಕ್ ಅವ್ರು ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಸೊ ಕಾರವಾರದಿಂದ ಬಂದಿದ್ದಾರೆ. ನೈಟ್ ಫುಲ್ಲು ಜರ್ನಿ ಮಾಡಿ, ರಾತ್ರಿ ಇಡೀ ಜರ್ನಿ ಮಾಡಿ ಯಾಕೆ ಬಂದಿದ್ದಾರೆ ಅಂತ ನನಗೂ ಕೂಡ ಕೇಳಬೇಕು ಅವ್ರನ್ನ. ಯಾಕಂದ್ರೆ ಅಷ್ಟು ದೂರದಿಂದ ಬಂದು ರಾತ್ರಿ ಇಡೀ ಜರ್ನಿ ಮಾಡಿ ಬಂದಿದ್ದಾರೆ ಅಂದರೆ ಅದಕ್ಕೆ ನಮ್ಗೆ ತುಂಬ ಸಂತೋಷ. ಥ್ಯಾಂಕ್ ಯು ಸರ್ ಮೊದಲನೇದಾಗಿ. ಸೊ ರಾತ್ರಿ ಇಡೀ ಜರ್ನಿ ಮಾಡಿ ಬಂದ್ರಿ ಅಂತ ಹೇಳಿದ್ರಿ ಕಾರವಾರದಿಂದ, ಯಾಕೆ ಬಂದ್ರಿ ಸರ್? ಇದೇ ನಾನು 4 ಮಂತ್ ಬಿಫೋರ್ ನೋಡಿದ್ದೆ. ಅವಾಗ ನನ್ನೊಂದು ಕೆಲಸ ಆಗಿರುತ್ತೆ, ಅವಾಗಲೇ ಮತ್ತೆ ದೇವರನ್ನೇ ಯಾರಾದರೂ ಆಗ್ತಾರೆ. ನೀವು ಮಾಡಿದ್ದು ಕೆಲಸ ಇದೆಲ್ಲ, ಬಡವರಿಗೆ ಸಾಕೋದು, ಯಾರಿಗೂ ಅನ್ನಕ್ಕ ಮಗು ಸಾಕೋದು, ಅದೆಲ್ಲ ನೋಡಿ ನನಗೆ ಅದೇ ಟೈಮಿಗೆ ಕಣ್ಣಿಂದ ನೀರು ಬಂದಿತ್ತು. ಆವಾಗಲೇ ದೇವರ ಹತ್ರ ಬೇಡ್ಕೊಂಡಿದ್ದೆ, ನನಗೆ ಇದೊಂದು ಕೆಲಸ ಆದರೆ ಇದನ್ನು ಭೇಟಿ ಆಗಿ ನನ್ನದು ಆದಷ್ಟು ಸಹಾಯ ನನಗೆ ಮಾಡಿಕೊಡುವ ಅಂತ. ಸೊ ಅದರ ಸಲುವಾಗಿ ನನ್ನ ಕೆಲಸ ಆಯಿತು, ಅದು ದೇವರು ಕೇಳ್ತಿರ್ಬೇಕು. ಸೊ ನಾನು ನಿಮಗೆ ಭೇಟಿಯಾಗಿ ನಿಮಗೆ ಕಾಲು ಮುಕ್ಕೊಂಡು ಹೋಗುವ ಅಂತ ಮಾಡಿ ಮಾಡುವ ಅಂತ ಒಂದು ಮಾಡಿಸ್ಕೊಳ್ತೀನಿ. ಕೆಲಸ ಇದೆಯಲ್ಲ, ತುಂಬ ಖುಷಿ ಆಯಿತು. ಮುಂದಿನ ಆಶೆನೇ ನಂದು ಅದೇ ಥರ ಇದೆ, ಏನಾದರೂ ಒಳ್ಳೇದಾದರೆ ಮತ್ತೆ ಒಳ್ಳೇದು ಮಾಡುವಂತ. ಸ್ನೇಹಿತರೆ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ ನೋಡಿ, ಕಾರವಾರದಿಂದ ಬಂದು ಇಷ್ಟೊಂದು ಪ್ರೀತಿ ಗೌರವ ನಮ್ಮನ್ನು ಇವತ್ತೇ ಭೇಟಿಯಾಗಿರೋದು, ಎಷ್ಟು ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾರೆ ಜನ. ನಿಜವಾಗ್ಲೂ ನನ್ನ ಈ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥ ಅನಿಸುತ್ತೆ ನನ್ನ ಜನ್ಮ. ತುಂಬ ಖುಷಿಯಾಗತ್ತೆ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಇವರು ಕೂಡ ಒಂದು 20 ಅಡಿ ಜಾಗಕ್ಕೆ ಡೊನೇಟ್ ಮಾಡ್ತಾ ಇದ್ದಾರೆ. ದೇವರು ನಿಮ್ಗೆ ಆಯಸ್ಸು ಆರೋಗ್ಯ ಕೊಡಲಿ, ನಿಮ್ಮ ಕೆಲಸ ಎಲ್ಲ ಸಕ್ಸಸ್ ಆಗಲಿ ಸರ್. ನಮ್ಮ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ರಲ್ಲ, ನಾವು ಯಾವತ್ತೂ ಮರೆಯಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಇವ್ರು ನಿಜವಾಗ್ಲು ದರ್ಶನ್ ಸರ್ಗೆ ಪ್ರತಿಯೊಬ್ಬರು ಅಭಿನಂದನೆಗಳು. ನಮ್ಮ ನನ್ನ ಅಕ್ಕ ಇದ್ದಾಳೆ ಅವಳು, ಸೊ ಅವರು ನಿಮ್ಗೆ ಗಟ್ಟಿಯಾಗಿ ಕೈಯಿಂದಾನೇ ಕೊಡಿ ಅಂತ ಹೇಳಿದ್ರು. ನೋಡಿ ಇವ್ರ ಅಕ್ಕ ಪ್ರೀತಿಯಿಂದ ಕೈಗೆ ಕೊಡ್ಬೇಕಂತ ಕೊಟ್ಟಿದಾರಂತೆ. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ದೇವ್ರು ನಿಮ್ಮನ್ನ 100 ವರ್ಷ ಚೆನ್ನಾಗಿರಲಿ. ಅಲ್ಲಿಂದ ಬಂದಿದ್ದಕ್ಕಾಗಿ ನಾನು ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ನೀವು ಕೂಡ ಒಂದೊಂದು ಅಡಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.